Hi everyone, welcome back to my YouTube channel. Ella CET vidyarthigalige nama channel ge swagata. Illi PUC pass aada vidyarthigalu college yavaga shuru agutte anta most of the vidyarthigalu kaayta idara. Avaru nimge long gap aitu innu kuda namage option enter kuda agilla. Yen agutte yavaga shuru agutte anta vidyarthigalu kelta idara. Adare bevu ondu latest maithi kuda bandide adana tiliskodtene channel ge nevinu subscribe illandre bega bega subscribe button click maadi video ishtadare like na maadi. ಈ ಹಿಂದೆ ನಿಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ 10 ಕೊನೆಯ ದಿನಾಂಕ ಆಗಿತ್ತು ACTE ರೂಲ್ಸ್ ಪ್ರಕಾರ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿತ್ತು ನಿಮ್ಮದು ಆಪ್ಷನ್ ಎಂಟ್ರಿ ಎಲ್ಲ ಮುಗಿಯೋಕ್ಕೆ ಬಟ್ ಈಗ ಮತ್ತೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಏನಂದರೆ ನಿಮಗೆ ಅಕ್ಟೋಬರ್ 25 ವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಸದ್ಯಕ್ಕೆ ಅಕ್ಟೋಬರ್ 25 ವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ನಿಮ್ಮದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲನೂ ಕೂಡ ಅಕ್ಟೋಬರ್ 25 ರವರೆಗೂ ನೀವು ಮಾಡ್ಕೋಬಹುದು ಅರೌಂಡ್ ನಿಮಗೆ ಈ ತಿಂಗಳು 25 ಶುರು ಆದರೆ ಅರೌಂಡ್ ನಿಮಗೆ 1 ಮಂತ್ ಒಳಗೆ ಮುಗಿಸಬೇಕಾಗುತ್ತೆ ಅಕ್ಟೋಬರ್ 25 ಒಳಗೆ ಮುಗಿದ್ರೆ ನೀವು ಅರೌಂಡ್ ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲ ಅಂದರೆ ನವೆಂಬರ್ ಫಸ್ಟ್ ವೀಕ್ ನೀವು ಕಾಲೇಜಸ್ಗೆ ಶುರು ಆಗುವ ಸಾಧ್ಯತೆ ಹೆಚ್ಚಿದೆ ಈ ಹಿಂದೆ ಇರೋ ಆಗಿದ್ರೆ ಅಕ್ಟೋಬರ್ 10 ಮೇಲೆ ನಿಮಗೆ ಕ್ಲಾಸಸ್ ಶುರು ಆಗಬೇಕಿತ್ತು ಬಟ್ ಈಗ ACTE ಆಕ್ಟಿವಿಟಿ ಪ್ರಕಾರ ನಿಮ್ಮದು ಕೋರ್ಟ್ಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಡಿಲೇ ಆಗಿದೆ ಆ ಕಾರಣದಿಂದ ನಿಮಗೆ ಆಪ್ಷನ್ ಇಟ್ಟು ಬಂದುಬಿಟ್ಟು ಅರೌಂಡ್ 1 ಮಂತ್ ಹಿಡಿಯುತ್ತದೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡು ಅಡ್ಮಿಷನ್ಸ್ ಪ್ರೊಸೀಜರ್ಸು ಫೀಸ್ ಪೇಮೆಂಟು ಅವನ್ನೆಲ್ಲ ಲಾಂಗ್ ಇರೋ ಕಾರಣ ಅರೌಂಡ್ ನಿಮಗೆ 1 ಮಂತ್ ಒಳಗೆ ಮುಗಿಸ್ಬೇಕಾಗುತ್ತೆ ಅರೌಂಡ್ ನಿಮಗೆ ಅಕ್ಟೋಬರ್ ಲಾಸ್ಟ್ ವೀಕು ಇಲ್ಲಾಂದರೆ ನವಂಬರ್ ಫಸ್ಟ್ ವೀಕು ಕಾಲೇಜಸ್ಸು ಶುರು ಆಗುವ ಸಾಧ್ಯತೆ ಇದೆ ಯಾಕಂದರೆ ಟೈಮ್ ಕೂಡ ಆಗಿದೆ ಇನ್ನೂ ವಿದ್ಯಾರ್ಥಿಗಳಿಗೆ ಬೇಗ ಶುರು ಮಾಡೋದು ಸೂಕ್ತ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಿದ್ದಾರೆ ಯಾಕಂದರೆ ಖಾಸಗಿ ಕಾಲೇಜ್ಗಳು ಆಲ್ರೆಡಿ ಶುರು ಮಾಡಿ ಸುಮಾರು ದಿನ ಆಗಿಬಿಟ್ಟಿದೆ ಇದರಿಂದ ಇವರಿಗೂ ಅವ್ರಿಗೂ ಇಂಬ್ಯಾಲೆನ್ಸ್ ಆಗುತ್ತೆ ಇದನ್ನು ಶೈಕ್ಷಣಿಕ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ವಿದ್ಯಾರ್ಥಿಗಳು ಕಾಯ್ದು ನೋಡಿ ಬೇಗ ಅನೌನ್ಸ್ಮೆಂಟ್ ಆದರೆ ಬೇಗ ಆದರೆ ನಿಮಗೂ ಕೂಡ ಬೇಗ ಅಡ್ಮಿಷನ್ ಪ್ರೊಸೀಜರ್ಗಳು ಆಪ್ಷನ್ ಇಟ್ಟರೆ ಕೂಡ ಶುರು ಆಗ್ತದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್